ನಾನು ನಿಮ್ಮ ದಿಗ್ಗಿ ನಿನ್ನೆಯಿಂದ ಸತತವಾಗಿ ನೋಡ್ತಾ ಇದ್ದೀರಾ ಸಾಮಾಜಿಕ ಜಾಲತಾಣಗಳಲ್ಲಿ ಕಿಚ್ಚ ಸುದೀಪಣ್ಣನವರ ಅಭಿಮಾನಿಗಳು ಹಾಗೂ ಅಹೋರಾತ್ರ ಎಂಬ ವ್ಯಕ್ತಿಯ ಬಗ್ಗೆ ನಡುವಿನ ಸಂಘರ್ಷ ಏನಿದು ಅಹೋರಾತ್ರ ಯಾರು ಇವನ್ಗೂ ಕಿಚ್ಚ ಸುದೀಪಣ್ಣನವರ ಅಭಿಮಾನಿಗಳಿಗೂ ಏನ್ ಸಂಬಂಧ ಅಂತ ತುಂಬಾ ಜನ ತಲೆ ಕೆಡಿಸಿಕೊಂಡಿರ್ತಾರೆ ಸ್ವಲ್ಪ ನಿಮ್ಮಲ್ಲಿ ಸಮಯ ಇದ್ರೆ ಒಂದು ವಿಸ್ತಾರವಾಗಿ ಹೇಳ ಹೇಳೋಕೆ ಪ್ರಯತ್ನ ಪಡ್ತೀನಿ ಕೇಳಿ ಕಿಚ್ಚ ಸುದೀಪಣ್ಣನವರು ರಮಿ ಸರ್ಕಲ್ ಎನ್ನುವ ಎನ್ನುವಂತಹ ಒಂದು ಹಾಡನ್ನ ಮಾಡಿದಾಗ ಈ ಅಹೋರ ಹತ್ರ ಎಂಬುವನು ಅದರ ವಿರುದ್ಧ ಧ್ವನಿ ಎತ್ತ ನಮ್ಗೆ ಬೇಜಾರಿಲ್ಲ ಅವನು ಮಾಡಬೇಕಾಗಿದ್ದು ಕಂಪನಿ ವಿರುದ್ಧ ಧ್ವನಿ ಎತ್ತಬೇಕಾಗಿತ್ತು ಬಟ್ ಕಿಚ್ಚ ಸುದೀಪ್ಣ್ಣನವರನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ಸತತವಾಗಿ ಒಂದು ವರ್ಷಗಳ ಕಾಲ ಒಂದು ಒಂದೂವರೆ ವರ್ಷಗಳ ಕಾಲ ಸಾವಿರಾರು ಪೋಸ್ಟ್ಗಳನ್ನ ಅವನ ಫೇಸ್ಬುಕ್ ಪೇಜ್ ನಲ್ಲಿ ಹಾಕೊಂತ ಬರ್ತಾನೆ ಕಿಚ್ಚ ಸುದೀಪ್ಣ್ಣನವರ ವಿರುದ್ಧ ನಾವೆಲ್ಲ ಅಭಿಮಾನಿಗಳು ಕೇಳಿದಿಷ್ಟೇ ಅಲ್ಲಪ್ಪ ಈ ತರ ತುಂಬಾ ಸಾವಿರಾರು ಆ್ಯಪ್ಗಳಿದೆ ಬೆಡ್ಡಿಂಗ್ ಆ್ಯಪ್ ಎಷ್ಟೊಂದು ಆ್ಯಪ್ಗಳಿದೆ ಅಷ್ಟಕ್ಕೂ ಕಿಚ್ಚ ಸುದೀಪಣ್ಣನವರು ಹೇಳ್ಕೊಟ್ಟಿರುವಂತಹ ಆ್ಯಪನ್ನು ನಮ್ಮ ಸುಪ್ರೀಂ ಕೋರ್ಟು ಪರ್ಮಿಷನ್ ಕೊಟ್ಟಿದೆ ಇದನ್ನ ನೀವು ನಡೆಸಬಹುದು ಇದೊಂದು ಮೈಂಡ್ ಗೇಮ್ ಅಂತ ಹೇಳ್ಬಿಟ್ಟು ಅಂತದನ್ನ ಲೀಗಲ್ ಆಗಿ ಚೆಕ್ ಮಾಡಿ ಕಿಚ್ಚ ಸುದೀಪಣ್ಣನವರು ಅದ್ರಲ್ಲಿ ಹ್ಯಾಕ್ ಮಾಡಿದ್ದಾರೆ ಅಂತ ನಮ್ಮ ಕಿಚ್ಚ ಸುದೀಪಣ್ಣನವರ ಮ್ಯಾನೇಜರ್ ಜಾಕ್ ಮಂಜಣ್ಣನವರು ಅಹೋರಾತ್ರನಿಗೆ ತಿಳಿಸ್ತಾರೆ ಫೋನ್ ಮಾಡಿ ಯಾಕಪ್ಪ ಹಿಂಗೆಲ್ಲ ಮಾಡ್ತಾ ಇದೀಯ ಅಂತ ಅದನ್ನ ರೆಕಾರ್ಡಿಂಗ್ ಮಾಡ್ಕೊಂಡು ಇವನು ಅದನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾನೆ ಆಗ್ತಾಗ ಇವನು ವೈಯಕ್ತಿಕವಾಗಿ ಕಿಚ್ಚ ಸುದೀಪಣ್ಣನವರನ್ನ ತೆಗೆದುಕೊಂಡು ಅವರ ತೇಜವಾದೆ ಮಾಡೋಕು ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಬರ್ತಾನೆ ನಾವು ಅಭಿಮಾನಿಗಳು ನೋಡ್ತಾ ಇದ್ವಿ ಅವನು ಒಂದು ಬಹಳ ಬುದ್ಧಿವಂತ ಕಿಲಾಡಿ ಇರ್ತಾನೆ ಯಾವುದೇ ಕಾರಣಕ್ಕೂ ಸುದೀಪಣ್ಣನವ್ರನ್ನ ಅಣ್ಣನವರನ್ನ ಹೆಸರನ್ನ ಹೇಳ್ತಾ ಹೋಗಲ್ಲ ಅವನು ಅಲ್ಲ ಮಗಳ ಗಂಡ ಅಂತಾರಲ್ಲ ಆ ತರ ಅವರ ಹೆಸರು ಹೇಳಿದೆ ಅವರ ಬಿರುದುಗಳನ್ನ ಅವರ ಚಿತ್ರದ ಹೆಸರುಗಳನ್ನ ಯೂಸ್ ಮಾಡಿಕೊಂಡು ಸತತವಾಗಿ ಅವರ ಬಗ್ಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನು ಪೋಸ್ಟ್ಗಳನ್ನು ಮಾಡ್ತಾ ಬರ್ತಾನೆ ಇದನ್ನೆಲ್ಲ ಅಭಿಮಾನಿಗಳು ನಾವು ನೋಡ್ಕೊಂತ ಇದ್ವಿ ಈಗ ಎರಡು ಮೂರು ನಾಲ್ಕು ದಿನಗಳ ಹಿಂದೆಯಿಂದ ವೈಯಕ್ತಿಕವಾಗಿ ಕಿಚ್ಚಾಸುದೀಪಣ್ಣನವರ ಹೆಸರನ್ನೇ ತಗೊಂಡು ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಯಾಕೆ ಹಿಂಗೆ ಮಾಡ್ದ ಈ ಆ್ಯಡ್ ನಿಂತೋಯ್ತು ನಮ್ಮ ಮಂಜಣ್ಣನವ್ರು ಹೇಳಿದ್ರು ಇದು ಅಗ್ರಿಮೆಂಟ್ ಕ್ಲೋಸ್ ಆಗುತ್ತೆ ಒಂದು ಎರಡು ಮೂರು ತಿಂಗಳು ತಡ್ಕೋ ಅಂತನೂ ಹೇಳಿದ್ರು ಎರಡು ಮೂರು ತಿಂಗಳಾಯ್ತು ಆ್ಯಡ್ ನಿಂತು ಎಲ್ಲ ಮುಗೀತು ಇವನು ಸುಮ್ಮನೆ ಅದೇ ತರ ಬೇರೆ ದೊಡ್ಡ ದೊಡ್ಡ ಹ್ಯಾಪ್ಗಳಿದೆ ಅಂತವ್ರ ಬಗ್ಗೆ ಯಾವತ್ತೂ ಕೂಡ ಮಾತಾಡಿಲ್ಲ ಇವನು ಸುದೀಪಣ್ಣನವ್ರನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಬರ್ತಾನೆ ಅಭಿಮಾನಿಗಳು ಎಷ್ಟು ಅಂತ ನೋಡ್ತಾರೆ ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ ಇವನ ವಿರುದ್ಧ ಇವನ ವಿರುದ್ಧ ಅಭಿಮಾನಿಗಳು ಯಾವಾಗ ಮಾತಾಡ್ತಾರೆ ಅಂದರೆ ಇವನು ಒಂದು ಕಿಚ್ಚ ಸುದೀಪ್ ವಿರುದ್ಧವಾದಂತಹ ಒಂದು ಪೋಸ್ಟ್ ಹಾಕಿದಾಗ ಇವನ ವಿರುದ್ಧ ಅಭಿಮಾನಿಗಳು ಮಾತಾಡೇ ಮಾತಾಡ್ತಾರೆ ಯಾಕಂದ್ರೆ ಕಿಚ್ಚ ಸುದೀಪ್ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಕರ್ನಾಟಕದಾದ್ಯಂತ ದೇಶಾದ್ಯಂತ ಇದ್ದಾರೆ ನಾವು ಯಾರನ್ನೂ ತಡೆಯೋದಕ್ಕಾಗಲ್ಲ ಅವರು ಅವರ ಈಗ ನಿಮ್ಮ ಮನೆಯಲ್ಲಿ ನೀವು ತುಂಬಾ ಪ್ರೀತಿಸುವಂತಹ ವ್ಯಕ್ತಿನ ಯಾರಾದರೂ ದಾರಿ ಲೋಗವನ್ನು ಬೈದರೆ ಬಿಡ್ತೀರಾ ಯಾರೂ ಬಿಡಲ್ಲ ಹಂಗೆ ನಾವು ಪ್ರೀತಿಸುವಂತಹ ವ್ಯಕ್ತಿಯನ್ನ ಯಾವನೋ ದಾರಿ ಲೋಗವನ್ನು ಒಬ್ಬ ತೇಜೋವಾದ ಮಾಡ್ತಾ ಇದ್ದಾನೆ ಅವರ ಹೆಸರಿಗೆ ಕೆಟ್ಟ ಹೆಸರು ಅವರ ಹೆಸರನ್ನ ಅವರ ಹೆಸರಿಗೆ ಹೆಸರು ಬರುವಂತಹ ಕೆಲಸ ಮಾಡ್ತಾ ಇದ್ದಾನೆ ಅಂದಾಗ ಯಾವ ಅಭಿಮಾನಿಗಳು ಸಹ ಸುಮ್ಮನೆ ಇರಲ್ಲ ಇವನು ವಿರುದ್ಧ ಇಷ್ಟು ದಿವಸ ನಾವು ಯಾಕೆ ಯಾಕೆ ಏನು ಕ್ರಮ ತಗೊಂಡಿಲ್ಲ ಅಂದ್ರೆ ಇವನು ಬಾಂಬೆಲಿರೋದು ಅದು ಹಿಂಗೆ ಪ್ಲಸ್ ಪಾಯಿಂಟ್ ಆಗಿತ್ತು ಬಾಂಬೆ ಲ ಅಲ್ಲಿ ಕುತ್ಕೊಂಡೇ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಬರ್ತಾನೆ ಇವಾಗ ನಿನ್ನೆ ಬೆಂಗಳೂರಿಗೆ ಬಂದಿದ್ದಾನೆ ಅಂತ ಗೊತ್ತಾಗಿ ಇಲ್ಲ ಇವನಿದ ಇವನ ಕೈಲಿ ಸುದೀಪ್ ಅವ್ರಿಗೆ ಸಾರಿ ಕೇಳಿಸ್ಲೇಬೇಕು ಅಂತ ನಾವು ತೀರ್ಮಾನ ಮಾಡಿ ಒಂದಷ್ಟು ಜನ ಅವರ ಮನೆಗಳಿಗೆ ಮನೆಗೆ ಹೋಗಿದ ಹೋದಾಗ ಎಷ್ಟು ಸುಳ್ಳು ಹೇಳಿದಾನೆ ಅಂದ್ರೆ ಅವನ ಲೈವ್ ಅವನ ಮಗಳೂ ಲವ್ ಲೈವ್ ಮಾಡಿದ್ದಾರೆ ಇವನು ಲೈವ್ ಮಾಡಿದಾನೆ ಅವನ ಚೇಲಾಗಳು ಒಂದಷ್ಟು ಜನ ಇದ್ದಾರೆ ರೌಡಿಗಳ ತರ ಇದ್ದಾರೆ ಅವರು ಅವರು ಏನೋ ಹೇಳ್ತಾರೆ ಅವನ ಅನುಯಾಯಿಗಳಂತೇನೋ ರೌಡಿಗಳ ತರ ಇದಾರೆ ಮಹಾಸುಳುಗಾರರಲ್ಲಾರು ನೀವು ಅಬ್ಸರ್ವ್ ಮಾಡಿ ಇಡೀ ಲೈವ್ ನ ಅಬ್ಸರ್ವ್ ಮಾಡಿ ಯಾರು ಏನು ಎಲ್ಲೂ ಒಡೆಯಕ್ಕೂ ಹೋಗಿಲ್ಲ ನ ಅವನೇ ಹೊಡೆದಾಕಿದ್ದಾನೆ ಅವ್ರ ಮನೆ ಗ್ಲಾಸ್ನ ಅವನೇ ಹೊಡೆದಾಕಿದ್ದಾನೆ ಅದ್ರ ವಿಡಿಯೋ ನಮ್ಮ ಹತ್ರ ಇದೆ ನಿಮ್ಗೆ ತೋರಿಸ್ತೀನಿ ಅವನೇ ಹೊಡೆದಾಕಿ ಪೊಲೀಸ್ ಅವರು ಬಂದಾಗ ಖಾರದ ಪುಡಿ ತಂದಿದ್ರು ಅವನ ಯಾರೋ ಖಾರದ ಪುಡಿ ತ ಪಾಕೆಟ್ ನ ತೆಗೆದು ತೋರಿಸ್ತಾನೆ ಖಾರದ ಪುಡಿ ತಂದಿದ್ರು ಅಲ್ಲ ನಾವು ಅವನ ಸಾರಿ ಕೆಡ್ಸಕ್ಕೆ ಅವ್ರ ಮನೆಗೆ ಹೋದಾಗ ಅವ್ರು ಬರೋಕೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಇವನಿಗೆ ಹೊಡಿಬೇಕು ದಾಳಿ ಮಾಡಬೇಕು ಖಾರ ಪುಡಿ ಹಾಕಬೇಕು ಅಂತೇಳಿ ಇಪ್ಪತ್ತೈದು ನಿಮಿಷ ಬೇಕಿತ್ತ ನಾವು ಶಾಂತ ರೀತಿಯಿಂದೆಲ್ಲ ಕೇಳ್ತಾ ಇದ್ದೀವಿ ಬಂದು ಸಮಯ ಕೇಳ ಅಂತ ಅವನು ಕೇಳಲಿಲ್ಲ ಅವನ್ ಗೊತ್ತಲ್ಲ ಮಹಾಮಂಡ ಮಹಾ ಸುಳ್ಳುಗಾರ ಮಹಾ ಸುಳ್ಳುಗಾರ ಮಹಾವಂಚಕ ಈ ಥರ ಇರಬೇಕಾದ್ರೆ ಬರೀ ಸುಳ್ಳು ಪೊಲೀಸ್ ಈಗ ನೋಡಿ ಬೆಳಿಗ್ಗೆ ಲೈವ್ ಬಂದ್ಬಿಡ್ ಬಂದ್ಬಿಡಿದಾನೆ ಪೊಲೀಸರ ವಿರುದ್ಧ ಎತ್ತು ಕಟ್ತಾ ಇದ್ದಾನೆ ಅಭಿಮಾನಿಗಳು ಅಭಿಮಾನಿಗಳು ಇಂಗ್ ಹಿಂಗೆ ಬೈದರು ಪೊಲೀಸ್ ಅವ್ರಿಗೆ ಬೈದರು ಅಂತಾನು ಹೇಳ್ತಾ ಇದ್ದಾನೆ ಇವನು ಬರೀ ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತಾ ಇದ್ದಾನೆ ಸುಳ್ಳು ಹೇಳ್ಕೊಂಡೆ ಜೀವನ ಮಾಡ್ತಾ ಇದ್ದಾನೆ ಅಭಿಮಾನಿಗಳನ್ನ ಎತ್ ಕಟ್ತಾನೆ ಎಲ್ಲರ ಮೇಲೂ ಎತ್ಕಟ್ತಾನೆ ಸಮಾಜದ ಸ್ವಾಸ್ಥ್ಯವನ್ನ ಕದಡುವಂತಹ ಹಾಳು ಮಾಡುವಂತಹ ಬುದ್ಧಿ ಇರುವಂತಹ ನೀಚ ಬುದ್ಧಿಂತ ಈ ಅವರ ಹತ್ರ ಯಾವ ಯಾವತರ ಬುದ್ಧಿ ಕಲಿಸಬೇಕು ಅಂತ ನಿಜವಾಗ್ಲೂ ನಮಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಏನಾಗಿತ್ತು ಮತ್ತೆ ಬರ್ತೀನಿ ವಿಷಯಕ್ಕೆ ಬರ್ತೀನಿ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಸುಳ್ಳು ಹೇಳಿ ಅಭಿಮಾನಿಗಳು ಓದಂತ ಅಭಿಮಾನಿಗಳ ಗೂಂಡಾಗಳು ಅಂತ ಕರೀತಾನೆ ಇಲ್ಲ ಯಾರು ಗೂಂಡಾಗಳಲ್ಲ ಸುದೀಪ್ ಅಭಿಮಾನಿಗಳು ಯಾರು ಅಂತ ನಾನು ಈಗ ಹೇಳ್ತೀನಿ ನಮ್ಮ ನವೀನ್ ಗೌಡ್ರು ಹದಿನಾರು ಹೋಟೆಲ್ಗಳ ಮಾಲೀಕ ಹದಿನಾರಕ್ಕೂ ಹೆಚ್ಚು ಹೋಟೆಲ್ಗಳ ಮಾಲೀಕ ನೂರಾರು ಜನಗಳಿಗೆ ಕೆಲಸ ಕೆಲಸ ಕೊಟ್ಟಿದ್ದಾನೆ ಎಷ್ಟೋ ಕುಟುಂಬಗಳಿಗೆ ಆಧಾರವಾಗಿದ್ದಾನೆ ಅವ್ರ ಜೊತೆ ಇದ್ದಂಥವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಶ್ರೀನಿವಾಸ್ ಸಾಫ್ಟ್ವೇರ್ ಇಂಜಿನಿಯರ್ ರಾಜೀವ್ ಇನ್ನೊಬ್ರು ಹರ್ಷಾಂತ ನಮ್ಮ ಖಜಾಂಜಿ ಲೆಮನ್ ಹೌಸ್ ಅನ್ನೋಂತಹ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ಓನರು ನಾನು ಜಗದೀಶ್ ಜಗ್ಗಿ ನಾನು ಕೂಡ ಒಂದು ದೊಡ್ಡ ಕಂಪನಿಯ ಇಸ್ರಾ ಒಂದು ಕಂಪನಿಯ ಓನರ್ ಆಗಿದ್ದೀನಿ ನಾನು ಒಂದು ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ದೇವರು ದೈರದಿಂದ ಇಂತಹ ಇನ್ನ ಇನ್ನೂ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ನಮ್ಮ ಜೊತೆ ಇದಾರೆ ಎಲ್ಲರೂ ಅಫಿಷಿಯಲ್ ಆಗಿ ಕೆಲಸ ಮಾಡ್ತಾರಂತಾರೋ ಯಾರೂ ನೋಡಿರಲ್ಲ ಅಭಿಮಾನಿಗಳು ಕಿಚ್ಚ ಸುದೀಪಣ ಅಭಿಮಾನಿಗಳು ನಾವು ಎಲ್ಲಿ ಕಿಚ್ಚ ಸುದೀಪಣ ಹೆಸರಿಗೆ ಯಾರು ಕೆ ಕೆಟ್ಟದನ್ನ ಬಯಸ್ತಾರೆ ಅವ್ರ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸ ಮಾಡ್ತಾರೆ ಅಂತ ಟೈಮಲ್ಲಿ ನಾವು ಇದು ಹೇಳ್ತೀವಿ ಅವ್ರು ಯಾರೇ ಆಗಿರಲಿ ಏನೇ ಆಗಿರಲಿ ನಾವು ಕೇಳ್ತೀವಿ ನಾವಾಗಿ ನಾವು ಯಾರ ಮೇಲೂ ಯಾವತ್ತು ಜಗಳ ಮಾಡಿದವರಲ್ಲ ನಮ್ಮ ವಿಷಯಕ್ಕೆ ಬಂದಾಗ ನಮ್ಮ ಕಿಚ್ಚ ಸುದೀಪಣ್ಣನವರ ವಿಷಯಕ್ಕೆ ಬಂದಾಗ ನಾವು ಯಾವತ್ತೂ ಬಿಟ್ಟವರಲ್ಲ ಅದೇನಾದರೂ ಆಗ್ಬೋದು ಏನಾಗಿದೆ ಇಷ್ಟು ನೀವು ಅವನ ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿ ಬರೀ ಅಭಿಮಾನಿಗಳನ್ನ ಕೆರಳಿಸುವಂತಹ ವಿಡಿಯೋಗಳನ್ನ ಮಾಡ್ತಾನೆ ಸತತವಾಗಿ ನೂರಾರು ವಿಡಿಯೋ ಮಾಡ್ತಾನೆ ಆದರೆ ನಮ್ಮ ಅಭಿಮಾನಿಗಳು ಯಾರು ಕೂಡ ಅವನು ಸುಮ್ಮನೆ ಇದ್ದಾಗ ಇದ್ದಾಗ ಒಂದು ವಿಡಿಯೋ ಬಿಟ್ಟಿದ್ದ ನೀವು ತೋರಿಸಿ ನೋಡೋಣ ಅವ್ರು ಮಾತಾಡಿದಾಗ ಮಾತಾಡ್ತಾರೆ ನಾನು ಅಷ್ಟೇ ಇವನ್ ಬಗ್ಗೆ ಮಾತಾಡೋದೇ ಬೇಡ ಅಂತ ಹೇಳಿಬಿಟ್ಟು ಒಂದು ಆರು ತಿಂಗಳಿಂದ ಬಿಟ್ಬಿಟ್ಟಿದೆ ಗೊತ್ತಾಯ್ತು ಇವನೊಬ್ಬ ಉಚ್ಚ ಅರೆ ಉಚ್ಚ ಇವನೊಬ್ಬ ಏನ್ ಹೇಳ್ತೀವಿ ಮೆಂಟಲ್ಲು ಪಕ್ಕಾ ಮೆಂಟಲ್ಲು ಪಕ್ಕಾ ಮೆಂಟಲ್ಲು ಇವನಲ್ಲಿ ಒಂದು ಜನಗಳನ್ನ ಮರಳು ಮಾಡುವಂತಹ ಒಂದು ಶಕ್ತಿ ಇದೆ ವಿಶೇಷವಾದಂತಹ ಒಂದು ಶಕ್ತಿ ಇದೆ ಜನಗಳನ್ನ ಮರಳು ಮಾಡ್ತಾನೆ ಈ ಒಂದು ಏನು ಹೇಳ್ತೀವಿ ಈ ಸ್ವಲ್ಪ ಮಂದ ಬುದ್ಧಿ ಇರುವಂತಹ ಮನಸ್ಸುಗಳನ್ನ ತನ್ನತ್ರ ಸರ್ಕೋತಾನೆ ಅದರಿಂದ ಬಿಸ್ನೆಸ್ ಕೂಡ ಅದೇ ಹೌದು ಏನ್ ಮಾಡ್ತಾನೆ ಇವನು ನಾನು ಸಂಖ್ಯಾಶಾಸ್ತ್ರ ಹೇಳ್ತೀನಿ ನಾನು ನಿಮಗೆ ಶಾಸ್ತ್ರ ಹೇಳ್ತೀನಿ ಅನ್ನುವಂತಹ ಮೌಲ್ಯಗಳನ್ನ ಜನಗಳಲ್ಲಿ ತುಂಬಿ ಅವರಿಂದ ಹಣ ವಸೂಲಿ ಮಾಡುವಂತಹ ಕೆಲಸನ ಕೂಡ ಇವನು ಮಾಡ್ತಾನೆ ಅಂತ ಅದಕ್ಕೆ ಸಾಕಷ್ಟು ಪುರಾವೆಗಳು ನಮ್ಮ ಹತ್ರ ಇದೆ ಎಷ್ಟೋ ಮೆಸೇಜ್ಗಳು ನಮಗೆ ಬಂದಿದೆ ಇವನಂತ ಇವನ್ ಇವನಿಂದ ಮೋಸಕ್ಕೊಳಗಾದವರು ಎಷ್ಟೋ ಜನ ನಾವು ಇವನ ವಿರುದ್ಧ ಮಾತಾಡಿದಾಗ ನಮಗೆ ಮೆಸೇಜ್ಗಳು ಮಾಡಿದ್ದಾರೆ ನಾವು ಅದನ್ನೆಲ್ಲ ಇಟ್ಕೊಂಡಿದೀವಿ ನಾವು ಕೂಡ ಸಾಕ್ಷಿ ಇಟ್ಕೊಂಡಿದೀವಿ ಇವನು ಸ್ತ್ರೀ ಚಕ್ರ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡ್ತಾನೆ ಅದನ್ನು ನಿಮ್ಮ ಮನೆಗಳಲ್ಲಿ ತಗೊಂಡು ಹಾಕಿದ್ರೆ ನಿಮ್ಮ ಮನೆ ಉದ್ದಾರ ಆಗುತ್ತೆ ನಿಮ್ಗೆ ವ್ಯಾಪಾರ ಚೆನ್ನಾಗುತ್ತೆ ಲಕ್ಷ ಲಕ್ಷ ಬಿಸ್ನೆಸ್ ಮಾಡ್ತಾನೆ ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳು ಅವನೇ ಹಾಕಿದ್ದಾನೆ ನೋಡಿಬೇಕಾದ್ರೆ ಅದ್ಯಾವುದನ್ನ ಪೋಂ ಸುಖ ಮರದಿಂದ ನಾನು ಲಿಂಗ ತಯಾರಿಸ್ತೀನಿ ಅದರಿಂದ ಏನೂ ಆಗುತ್ತೆ ಅಂತ ಹೇಳ್ತಾನೆ ಇನ್ನೊಬ್ಬ ದೊಡ್ಡ ಗ್ಯಾಮ್ಲರ್ ಹೇಳ್ಬೇಕು ಅಂದ್ರೆ ದೊಡ್ಡ ಗ್ಯಾಮ್ಲರ್ ಇವನು 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 ಇವನ್ಗೆ ಒಂದು ವಿಚಿತ್ರವಾದಂತಹ ಪಬ್ಲಿಸಿಟಿ ಹುಚ್ಚಿದ್ದಾರೆ ಫಸ್ಟ್ ಇವ್ನು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಕರ್ನಾಟಕದಲ್ಲಿ ಇವಾಗ ಇಡೀ ಕರ್ನಾಟಕಕ್ಕೆ ಇವ್ ಗೊತ್ತು ಅಂದ್ರೆ ಕಾರಣ ಸುದೀಪ್ ಅಣ್ಣನ ಹೆಸರಿಟ್ಕೊಂಡು ಅವರನ್ನ ತ್ಯಜೋಧೆ ಮಾಡ್ತಾ ಅವರ ಅಭಿಮಾನಿಗಳನ್ನ ಕೆರಳಿಸ್ತಾ ಅಭಿಮಾನಿಗಳು ಬಾಯಿಗೆ ಬಂದಂಗೆ ಬೈತಾರೆ ಅವರು ಹಿಂದೆ ಮುಂದೆ ನೋಡಕ್ ಹೋಗಲ್ಲ ಬೈತಾರೆ ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂತಾನೆ ಫೇಸ್ಬುಕ್ ಅಲ್ಲಿ ಹಾಕ್ತಾನೆ ಅಷ್ಟು ಒಂದಷ್ಟು ಸಿಂಪತಿಗಳನ್ನ ಗಿಟ್ಟಿಸ್ಕೊಂತಾನೆ ಒಂದಷ್ಟು ಫಾಲೋವರ್ಸ್ನ ಪಡ್ಕೊಂತಾನೆ ಮತ್ತೆ ಅಭಿಮಾನಿಗಳನ್ನ ಕೆರಳಿಸ್ತಾನೆ ಏನೇನೋ ಮಾಡ್ತಾ ಇರ್ತಾನೆ ಇವನು ಇವನು ಜನಪ್ರಿಯ ಆಗಕ್ಕೋಸ್ಕರ ಏನು ಮಾಡೋದಕ್ಕೂ ಎಸಲ್ಲ ಆ ಇದು ರಕ್ಷ ಅಂತ ಯಾವುದೋ ಒಂದು ತಂಡನ ಕಟ್ಕೊಂಡಿದ್ದಾನೆ ನಾವು ಕೂಡ ವೃಕ್ಷ ವೃಕ್ಷರಕ್ಷರೆ ನಾವೇನು ಶಿಕ್ಷಿತವರೆಲ್ಲ ಮರ ಕಡಿತಾ ಇಲ್ಲ ನಮಗೂ ಕೂಡ ಪರಿಸರದ ಬಗ್ಗೆ ಕಾಳಜಿ ಇದೆ ಮರ ಬೆಳೆಸಬೇಕು ಅನ್ನೋದನ್ನ ಇದೆ ಪ್ರತಿಯೊಬ್ಬ ಹೇಳ್ತಾನೆ ಬೆಳಿಗ್ಗೆಯಿಂದ ನಾವು ಸಂಜೆವರೆಗೂ ಮರ ಎಷ್ಟೋ ಮರಗಳನ್ನ ರಕ್ಷಿಸ್ಕೊಂಡ್ ಬಂದ್ವಿ ಅಂತ ಏನಿಲ್ಲ ಎಲ್ಲರಿಗೂ ಮರಗಳ ಬಗ್ಗೆ ಅಭಿಮಾನ ಇದೆ ಪ್ರೀತಿ ಇದೆ ಅದರಿಂದಲೇ ನಮ್ಮ ಜೀವನ ಅನ್ನೋದಿದೆ ನೀವು ಇವೇನು ಹೇಳ್ಬೇಕಾಗಿಲ್ಲ ಒಳ್ಳೆ ಕೆಲಸ ಮಾಡ್ಲಿ ಬಟ್ ಅದ್ರ ಜೊತೆಗೆ ಇಂಥ ಕೆಲಸನೂ ಮಾಡ್ತಾನೆ ಪಬ್ಲಿಸಿಟಿ ಹುಚ್ಚು ಈ ಪಬ್ಲಿಸಿಟಿ ಯಾತಕ್ಕೋಸ್ಕರ ಇಷ್ಟೊಂದು ಇಷ್ಟಪಡ್ತಾ ಅಂದ್ರೆ ಅದರಿಂದ ಒಂದ್ ಅಷ್ಟು ಜನ ಅವನಿಗೆ ಕಸ್ಟಮರ್ ಸಿಗ್ತಾರೆ ಶಾಸ್ತ್ರ ಹೇಳ್ತೀನಿ ಅಂತ ಹೇಳ್ತಾನೆ ನಂಬಿಸ್ತಾನೆ ನಿಮಗೆ ಗೊತ್ತಿಲ್ಲ ಕಿತ್ತಾಡಿ ನಡಿಗೆ ಕಿತ್ತೂರಿನ ಕಡೆಗೆ ದುರ್ಗದ ಕಡೆಗೆ ಅಂತ ಯಾವುದೋ ಒಂದು ಜಾಥಾ ಹೊರಡ್ತಾನೆ ಒಂದು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಹೊರಟ್ಬಿಟ್ಟು ನಿಮ್ಮ ದಾವಣಗೆರೆಯಿಂದ ಒಂದು ಮುಕ್ಕಾಲು ಗಂಟೆ ಜರ್ನಿ ಹೋದ್ರೆ ನೀವು ಉಚ್ಚಂಗಿ ದುರ್ಗ ಅಂತ ಒಂದು ಏರಿಯಾ ಸಿಗುತ್ತೆ ಆ ಏರಿಯಾದಲ್ಲಿ ಮದಕರ ನಾಯಕನ ವಂಶಸ್ಥರು ಹಾಳಿ ಹೋದಂತಹ ಕುರುಹುಗಳಿದೆ ಕೆಲವಿದೆ ಮದಕರಿ ನಾಯಕ ನಾಯಕರ ಮನೆ ಮನೆ ದೇವರಾದಂತಹ ಉಚ್ಚಂಗಿ ಅಮ್ಮನ ದೇವಸ್ಥಾನ ಕೂಡ ಅಲ್ಲಿದೆ ಸಾಕಷ್ಟು ಅಲ್ಲಿ ಪಳಿವುಳಿಕೆಗಳೆಲ್ಲ ಇದೆ ಕೋಟೆ ಕೊತ್ತಲಗಳ ಪಳಿವಳಿಕೆಗಳಿದೆ ಅಲ್ಲೆಲ್ಲ ನಿಧಿ ನಿಧಿ ಇದೆ ಅಂತ ಹೇಳ್ಬಿಟ್ಟು ಸಾ ಇವನು ಬಲ ಭಯಂಕರ ಕಿಲಾಡಿ ಇದ್ದಾನೆ ಅದೆಲ್ಲ ಮಾಡ್ತಾನೆ ಇವನು ನಿಧಿಸ ನಿಧಿ ಸೋದ ಮಾಡ್ತೀನಿ ಅಂತಾನೆ ಏನೇನೋ ಮಾಡ್ತಾನೆ ಅಲ್ಲೆಲ್ಲ ಹೋಗಿ ಅಹ್ ಎಲ್ಲಿ ಕ್ಯಾಮರಾಗಳಿರಲ್ಲ ಯಾವ್ದು ಇದಿರಲ್ಲ ಒಂದು ಇಪ್ಪತ್ತು ಜನ ತಂಡ ಇದೆ ಅವ್ರದ್ದು ಇಪ್ಪತ್ತು ಜನ ತಂಡಗಳ ರೌಡಿಗಳೇ ನೀವು ಅವ್ರು ಲೈವಲ್ಲೇ ನೋಡಿ ನಮ್ಮ ಅಭಿಮಾನಿಗಳದ್ದು ಜಾಸ್ತಿ ಅವಳಿದೆಯಾ ಅವ್ರದ್ದು ಜಾಸ್ತಿ ಅಂತ ನಿಮಗೆ ಗೊತ್ತಾಗುತ್ತೆ ನಮ್ಮೆಲ್ಲರ ಅಭಿಮಾನಿಗಳು ಕೇಳ್ಕೊತಾ ಇದ್ದಾರೆ ಪ್ರೀತಿಯಿಂದ ಕೇಳ್ಕೊಂತ ಇದ್ದಾರೆ ಬಂದು ನೀವು ಸಮಯ ಕೇಳಿ ಅಷ್ಟೇ ನಮ್ಮ ಹುಡುಗರು ಅವ್ರ ಮನೆಗೆ ಹೋದಾಗ ಟೈಮ್ ಎಷ್ಟು ಗೊತ್ತಾ ಐದು ಐದುವರೆ ಊಟ ಮಾಡ್ತಾ ಇದ್ರು ಎಲ್ಲರೂ ಅಂತ ಹೇಳ್ತಾರೆ ಐದುವರೆಗೆಲ್ಲಾದ್ರೂ ಊಟ ಮಾಡ್ತಾರೆ ಆ ಪಾತ್ರೆಗಳನ್ನೆಲ್ಲ ತಂದಿಟ್ಟು ಅದಕ್ಕೊಂದು ಕ್ರಿಯೇಟ್ ಮಾಡಿ ಆಮೇಲೆ ಕಾಲಕ್ ಪುಡಿನೆಲ್ಲ ಅವರೇ ಪರ್ಚೇಸ್ ಮಾಡ್ಕೊಂಡು ಕೈಲಿಟ್ಕೊಂಡು ಹೋಗಿ ನಮ್ಮ ಹುಡುಗರುಗಳ ಹತ್ರ ಇದ್ದು ಕಾಲಕ್ ಪುಡಿ ಅವರತ್ರ ಹೇಳ್ಕೊಳ್ತು ಯಾರು ಕೊಡ್ತಾರೆ ಅವ್ರ ಹತ್ರ ಹ ತಗೊಳ್ಳಿ ಇಟ್ಕೊಳ್ಳಿ ತೋರಿಸಿ ಅಂತ ಕೊಡ್ತಾರ ಎಲ್ಲಾ ಕಟ್ಟು ಕತೆ ಕಟ್ಟೋದು ಕ್ರಿಯೇಟ್ ಮಾಡೋದು ಆ ಸು ಇದು ಪೊಲೀಸವ್ರನ್ನೇ ವಿರುದ್ಧ ಎತ್ ಕಟ್ಟೆ ಇದೊಂದು ಗಮನದಲ್ಲಿ ಇಡ್ಬೇಕಾದಂತ ಅಂಶ ಇದರಿಂದ ಏನಾಗುತ್ತೆ ಮುಂದೆ ಇವ್ನ ಏನ್ ಮಾಡ ಕೊಟ್ಟಿದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ ಇವನು ಇಷ್ಟೊಂದು ದೊಡ್ಡ ನಿಧಿ ಶೋಧ ಮಾಡ್ತಾನೆ ಅಂತ ಹೇಳಿ ಅಷ್ಟು ಜನ ತಂಡಗಳು ಕಟ್ಕೊಂಡು ಅಲ್ಲೆಲ್ಲ ಹಗದು ಏನೇನೋ ಮಾಡಿ ಮಾಡಿದಂತಹ ಉದಾಹರಣೆ ಅವನ ಒಬ್ಬ ಮಾಜಿ ಭಕ್ತ ಅಥವಾ ಶಿಷ್ಯ ನಮಗೆ ಮೆಸೇಜ್ ಕಳಿಸಿದಾನೆ ವಿತ್ ಲೈವ್ ಇದರಲ್ಲಿ ಇದೆ ವಿತ್ ಪ್ರೂಫ್ ಇದೆ ಅವನು ಏನೆಲ್ಲ ಮಾಡ್ದ ಏನೆಲ್ಲ ಮಾಡ್ತಾನೆ ಅನ್ನೋದು ಅನ್ನುವಂಥದ್ದು ಕೆಲವರಿಗೆ ಅವ್ನು ಮಾಡುವಂಥ ಕೆಲಸಗಳು ಇಷ್ಟ ಆಗದೆ ಬಿಟ್ಟು ಹೋಗಿದ್ದಂಥದ್ದು ಇದೆ ಇವ್ಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಈ ಲೈವ್ ಏನಕ್ಕೆ ಬಂದೆ ಈ ಮ ಇಷ್ಟೆಲ್ಲ ಏನು ಕೇಳ್ತಾ ಇದ್ದೀನಿ ಅಂತ ಅವನೊಬ್ಬ ದೊಡ್ಡ ಸುಳ್ಳುಗಾರ ಮೋಸಗಾರ ಕುತಂತ್ರಿ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಕಿಚ್ಚ ಸುದೀಪ್ಣ್ಣವರ ಅಭಿಮಾನಿಗಳಿಗೆ ಹಾಗೂ ಕಿಚ್ಚ ಸುದೀಪ್ಣ್ಣನವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲಿ ಅಂತ ಇಷ್ಟೆಲ್ಲ ಕತೆಗಳನ್ನ ಮಾಡ್ತಾ ಇದ್ದೇನೆ ಇವನಿಂದ ಯಾವ ದೊಡ್ಡ ಕೈ ದೊಡ್ಡವರ ಕೈವಾಡ ಇದೆಯೋ ಏನಿದೆಯೋ ಯಾರಿಗೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಜನರು ಬುದ್ದಿವಂತರ ಯೋಚನೆ ಮಾಡಿ ಅವನ ಮೇಲೆ ದಾಳಿ ಮಾಡಬೇಕು ಹೋಗಿದ್ರೆ ನಮಗೆ ಅಷ್ಟು ದಿವಸ ಬೇಕಾಗಿರಲಿಲ್ಲ ಅಷ್ಟೊತ್ತು ಬೇಕಾಗಿರಲಿಲ್ಲ ಪೊಲೀಸ್ ಅವರು ಬಂದಾಗ ಕರೆದಾಗ ನೀಟಾಗಿ ಹೋಗಿದ್ದಾರೆ ಎಲ್ಲರೂ ಎಲ್ಲರೂ ಕುಡಿದು ಬಂದಿದ್ರು ಅಂತ ಹೇಳಿದ್ರು ನಾನು ಹೇಳಿದ್ದೀನಿ ಯಾರ್ಯಾರು ಹೋಗಿದ್ರು ಅಂತ ಎಲ್ಲ ಆಫೀಸಿಯಲ್ಸ್ ಎಲ್ಲ ಫ್ಯಾನ್ಸ್ ಎಲ್ಲ ತುಂಬ ತನದಲ್ಲೇ ಮಾತಾಡಿದ್ದಾರೆ ಅವರಿಗೆ ಅವನೇ ಗ್ಲಾಸ್ ಹೊಡೆದಿದ್ದಾನೆ ಅದಕ್ಕೆ ಉದಾಹರಣೆ ನಮ್ಮ ಹತ್ರ ಇದೆ ಸಾಕ್ಷಿ ನಮ್ಮ ಹತ್ರ ಇದೆ ಇಷ್ಟೆಲ್ಲ ಮಾಡಿ ನ್ಯೂ ಕ್ರಿಯೇಟ್ ಮಾಡ್ತಾ ಇದ್ದಾನೆ ದಯವಿಟ್ಟು ಇವನ ಬಗ್ಗೆ ಜನತೆ ಅನುಕಂಪ ತೋರಿಸ್ದೆ ಇಂತಹ ಸಮಾಜನ ಸಮಾಜಕ್ಕೆ ಕೆಡಕಾಗಿರುವಂತಹ ವ್ಯಕ್ತಿಗಳನ್ನ ದೂರ ಇಡಬೇಕು ಇಂಥವ್ರಿಗೆ ಸಪೋರ್ಟ್ ಮಾಡಬಾರ್ದು ಒಂದಷ್ಟು ಫಾಲೋವರ್ಸ್ ಇದಾರೆ ದುರ್ಬಲ ಮನಸ್ಥಿತಿ ಉಳ್ಳಂತಹ ಫಾಲೋವರ್ಸ್ ಅವರು ಪಾಪ ಇವ್ನೇನ್ ಹೇಳಿದ್ರು ಕೇಳ್ತಾರೆ ಅಂತವರು ತುಂಬಾ ಜನ ಇದಾರೆ ನಿಮಗೂ ಗೊತ್ತು ದಯವಿಟ್ಟು ಇಂತಹ ವಂಚಕರು ಮೋಸಗಾರ ಒಂದು ದೊಡ್ಡ ಮೋಸಗಾರ ಸುಳ್ಳುಗಾರ ಇನ್ನೊಂದು ಹೇಳ್ತೀನಿ ಈ ಮುಖಾಂತರ ಇವನು ಹೇಳ್ತಾ ಇರೋದು ನಿಜ ಆದ್ರೆ ಓಕೆಪ್ಪ ಸುದೀಪ ಬಂದಿದ್ರು ಒಡದ್ರು ಏನೋ ಮಾಡಿದ್ರು ಗ್ಲಾಸ್ ಒಡೆದ್ರು ಕರತ್ ಪುಡಿ ತಂದಿದ್ರು ಏನೋ ತಂದಿದ್ರು ಇದೆಲ್ಲ ನಿಜ ಆದರೆ ಇವನು ಮಹಾನ್ ದೈವ ಭಕ್ತ ಇವನು ನಂಬಿರೋ ಶಿವಲಿಂಗದ ಮೇಲೆ ಕೈ ಇಟ್ಟು ಭಗವದ್ಗೀತೆ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿ ನಿಜ ನಾನು ಹೇಳ್ತಾ ಇರೋದಲ್ಲ ಅಂತ ಹೇಳ್ಬಿಡ್ಲಿ ಮನಸ್ಫೂರ್ತಿಯಾಗಿಬಿಡ್ತೀನಿ ಕೇಳಿಸಿ ಅವನ ಅವನು ಎಂತಹ ಸುಳ್ಳುಗಾರ ಅಂದ್ರೆ ಅದಕ್ಕೂ ಏಸಲ್ಲ ದೇವರ ಮೇಲೆ ಪ್ರಮಾಣ ಮಾಡಿ ಸುಳ್ಳು ಹೇಳೋದಕ್ಕೂ ಎಸಲ್ಲ ಅಂತಹ ಮಹಾನ್ ವಂಚಕ ಅವನು ಇವನ್ ಬಗ್ಗೆ ದಯವಿಟ್ಟು ಎಲ್ಲರೂ ಯಾರು ಇವನ್ನ ಸೀರಿಯಸ್ ಆಗಿ ತಗೊಂಬೇಡಿ ಇವನೊಬ್ಬ ಹರೇ ಹುಚ್ಚ ಇವರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಜನರ ಮನಸ್ಸನ್ನ ಮನಸ್ಸಿಗೆ ಮನಸ್ಸನಿಗೆ ಕೆಟ್ಟ ಅಭಿಪ್ರಾಯಗಳನ್ನ ತುಂಬಿ ಎಲ್ಲರ ಬಗ್ಗೆ ಅವನು ಪಬ್ಲಿಸಿಟಿ ಹುಚ್ಚು ದೊಡ್ಡ ಪಬ್ಲಿಸಿಟಿ ಹುಚ್ಚು ಇದರಿಂದಾನೆ ಇಷ್ಟೆಲ್ಲ ಆಗ್ತಿದೆ ನೋಡಿ ಒಂದು ಒಂದು ವರ್ಷಕ್ಕೆ ಮುಂಚೆ ಇವ್ ಯಾರಂತ ಗೊತ್ತಿರಲಿಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಅದರಿಂದ ನಾನು ಹೇಳಿದಂಗೆ ಒಂದಷ್ಟು ಕಸ್ಟಮರ್ಸ್ ಅವನು ಸಿಗ್ತಾರೆ ಬಿಸ್ನೆಸ್ ಆಗುತ್ತಾನೆ ಒಂದು ಇದೇ ಉದ್ದೇಶದಿಂದ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ದಯವಿಟ್ಟು ಕುಲಂಕುಷವಾಗಿ ಯೋಚನೆ ಮಾಡಿ ಇವನು ಯಾರು ಇವ್ನೇನು ಮಾಡ್ತಾ ಇದ್ದಾನೆ ಏನಕ್ಕೋಸ್ಕರ ಎಷ್ಟು ಮಾಡ್ತಾ ಇದ್ದಾನೆ ಅಭಿಮಾನಿಗಳು ಯಾಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾರನ್ನು ಬಿಟ್ಟು ಎಲ್ಲರ ಯಾರ ಬಗ್ಗೆನು ಮಾತಾಡ್ಬೋದು ಅಭಿಮಾನಿಗಳಿಗೆ ಸಿಕ್ ಸಿಕ್ತವ್ರಿಗೆಲ್ಲ ಮಾತಾಡ್ತಾ ಇದಾರೆ ರೌಢಿಗಳು ಅಂತಾನೆ ಏನೋ ಅಂತಾನೆ ಎಣ್ಣದಿಂದ ಕರು ಅಂತಾನೆ ಎಣ್ಣದಿಂದ ಕರು ಅಂತ ಯಾಕಂತಾನೆ ಅವನೇನೋ ಸುದೀಪ ಬಗ್ಗೆ ಮಾಡ್ತ ಬರೀತಾನೆ ಕೆಟ್ಟದಾಗ ಬರೀತಾನೆ ಬೈತಾರೆ ಅಭಿಮಾನಿಗಳು ಅದಕ್ಕೆ ಎಣ್ಣನಿಂದ ಕರು ಅಂತಾನೆ ದಯವಿಟ್ಟು ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು